ಇದು ನೀನಾಸಂ ಎಂಟ್ರಿ. ಇದು ಬೆಂಗಳೂರಿಗೆ ಹೋಗೋ ಬಸ್ಸು. ನೀನಾಸಂ ಎಂಟ್ರಿ ಆಗೋಗಿ ಇಟ್ಟು ಬೌಂಡ್ರಿಗೆ ಎಂಟ್ರಿ ಆಗೋದು ನೀನಾಸಂ. ಇದು ಗರ್ಲ್ಸ್ ಹಾಸ್ಟೆಲ್. ಇದು ಕಲ್ಲು ಹೊಡೆದು ನೇರಳೆ ಬಿಡಿಸಿ ನೇರಳೆ ತಿಂತಾ ಇದ್ವಿ. ವಾವ್, ಇಲ್ಲಿ ಕ್ಲಾಸ್ ಬಿಡ್ತಾ ಇದ್ದಂಗೆ ಫಸ್ಟ್ ಓಡ್ ಬರ್ತಾ ಇದ್ದಿದ್ದಾಗ ಇಲ್ಲಿಗೆ ನಾವು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೆ ಈ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ MMS ಮಲೆನಾಡಿನಲ್ಲಿ ಮಳೆಗಾಲದ ಸವಾರಿ Episode 7. ದೇಶದಲ್ಲೇ ಒನ್ ಆಫ್ ದ ಬೆಸ್ಟ್ ಥಿಯೇಟರ್ ಸ್ಕೂಲ್ ಪಟ್ಟಿ ಮಾಡಿದ್ರೆ ನಮ್ಮ ಭಾರತ ಒಣ ಮ್ಯೂಸಿಕ್ ಹಿಂಗೆಲ್ಲ ಚಮಕ್ ಕೊಡ್ತೀಯಲ್ಲ ಅಣ್ಣ. ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ಥಿಯೇಟರ್ ಸ್ಕೂಲ್ಸ್ ರಂಗಶಿಕ್ಷಣ ಕೇಂದ್ರಗಳು ಯಾವ್ದಾವ್ದು ಇದೆ ಅಂತ ಒಂದು ಪಟ್ಟಿ ಮಾಡಿದ್ರೆ ಅದರಲ್ಲಿ ಡೆಫಿನೆಟ್ಲಿ ಟಾಪ್ ಅಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ನೀನಾಸಂ ಕೂಡ ಇರುತ್ತೆ. ನೀನಾಸಂ ಇರೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡ್ ಅನ್ನೋ ಒಂದು ಗ್ರಾಮದಲ್ಲಿ. ಹೆಗ್ಗೋಡ್ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಇದ್ಕೊಂಡು ನೀನಾಸಂ ಭಾರತ ರಂಗಭೂಮಿಗೆ ಅತಿ ದೊಡ್ಡ ಕೊಡುಗೆಗಳನ್ನ ನೀಡ್ತಾ ಇದೆ. ಅದ್ಭುತವಾಗಿರೋ ಕಲಾವಿದರನ್ನ ಟ್ರೈನ್ ಮಾಡ್ತಾ ಇದೆ. ರಂಗಭೂಮಿನೇ ಉಸಿರಾಡುವಂತಹ ಒಂದು ಜಾಗಕ್ಕೆ ಇವತ್ತು ಒಂದು ಟೂರ್ ಹೋಗಿ ಬರೋಣ, ಬನ್ನಿ. ಇದು ನೀನಾಸಂ ನಾವು ಕಾಲ ಕಳೆದಂತಹ ದಿನಗಳು ನೆನಪಾಗ್ತಾ ಇದೆ ಇಲ್ಲಿ. ಇದು ನೀನಾಸಂ ಎಂಟ್ರಿ. ಸೊ ನೀನಾಸಂ ಹೋಗೋಣ ಈಗ. ಸೊ ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಶಿವರಾಮ್ ಕಾರಂತ ರಂಗಮಂದಿರ ಕಾಣುತ್ತೆ. ಪ್ರೊಸೀನಿಯಂ ಇದು ತುಂಬ ಚೆನ್ನಾಗಿದೆ. ಅದು ಆ ಕಡೆ ಜನರೇಟರ್ ರೂಮು. ಸೊ ಇದು ಮೇನ್ ಗೇಟು. ನೀನಾಸಂ ಎಂಟ್ರಿ ಆಗೋ ಗೇಟು, ಬೌಂಡ್ರಿಗೆ ಎಂಟ್ರಿ ಆಗೋದು. ಎಂಟ್ರಿ ಆಗೋಣ. ನಂದಿಸ ಜಾಗ ಬಿಡು ಒಂಚೂರು. ಸೊ ಇದೆಲ್ಲ ಗೆಸ್ಟ್ ಹೌಸ್ ಇದು. ನೀನಾಸಂ ಮೆಸ್ ಇಲ್ಲೇ ನಾವು ಊಟ ಮಾಡ್ತಾ ಇದ್ದಿದ್ದು. ನಾನು ಚಪಾತಿ ತಿನ್ನುತ್ತಿದ್ದೇನೆ, ಇನ್ನು ಒಂದು ದಿವಸ ಮಾತ್ರ ತಿನ್ನು. ಇವರು ನಂದೀಶು, ಶಿರ್ಸಿ ನಂದೀಶು. ಇವರು ಮದ್ದೂರು ನಂದೀಶು. ಇವನು ಚಿಕ್ಕಮಗಳೂರು ಚಿಕ್ಕಾಗೋ ಚಂದ್ರಶೇಖರ. ಎಲ್ಲಿರ್ತೀರಾ? ರೂಮಿಗೆ ಬರ್ತೀರಾ? ಗೊಂಬೆ ಮನೆಗಾ? ನಾನು ರೂಮ್ ಹತ್ರ ಊಟ ಬರ್ತೀವಿ. ಸೊ ಇದು ಎಂಟ್ರಿ. ಇದೆಲ್ಲ ಗೆಸ್ಟ್ ಹೌಸು ಒಳಗಡೆ ರಂಗ ಶಿಕ್ಷಣ ಕೇಂದ್ರಕ್ಕೆ. ಇದು ಅಡ್ಮಿನಿಸ್ಟ್ರೇಷನ್ ಬ್ಲಾಕು. ಇಲ್ಲಿ ಪಕ್ಕದಲ್ಲಿರೋದು ಗರ್ಲ್ಸ್ ಹಾಸ್ಟೆಲ್ಲು. ಸೊ ನನಗೆ ತುಂಬ ಇಷ್ಟ ಆಗುವಂಥ ಫ್ರೇಮು. ಸೊ ಇಲ್ಲಿಂದ ಹೀಗೆ ಹೋದರೆ ಫಸ್ಟು ಲೆಫ್ಟಿಗೆ ಲೈಬ್ರರಿ ಸಿಗುತ್ತೆ. ಇದು ನೀನಾಸಂನ ಲೈಬ್ರರಿ, ನೀನಾಸಂನ ಭಂಡಾರ. ಹಳೆ ಫೋಟೋಸ್ ಇದೆ. ಮಗ, ದಿಸ್ ಈಸ್ ವರ್ಲ್ಡ್ ಕ್ಲಾಸ್ ಲೈಬ್ರರಿ. ನಿಮಗೆ ಥಿಯೇಟರ್ ಬಗ್ಗೆ ಏನೇನು ಬೇಕು A to Z ಎಲ್ಲ ಸಿಗುತ್ತೆ ಇದು ಲೈಬ್ರರಿ ಒಳಗಡೆ. ಇಲ್ಲಿ ನನಗೆ ಇಷ್ಟವಾಗಿರೋ ಒಂದು ಕಲಾಕೃತಿ ಇದೆ, ತೋರಿಸ್ತೀನಿ ನಾನು. ಇಲ್ಲೇ ತೆಗೆದ್ಬಿಟ್ಟಿದ್ದಾರೆ, ಈಗ ಕಾಣಿಸ್ತಿಲ್ವೇ? ಅದೇ, ಇದು ಇಂಟಿಮೇಟ್ ಥಿಯೇಟರ್ನ ಎಂಟ್ರೆನ್ಸ್. ಇದು ಇದು ಲೈಬ್ರರಿ ಬ್ಲಾಕು. ಬ್ಲಾಕ್ ಪಕ್ಕನೇ ಇಂಟಿಮೇಟ್ ಥಿಯೇಟರ್ ಇದೆ. ತುಂಬ ಚೆನ್ನಾಗಿರೋ ಮುಖವಾಡಗಳು ಮಾಡಿಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ನೇರಳೆ ಮರ ಇದೆ ನೋಡಿ. ಇಲ್ಲಿ ನಾವು ಫ್ರೀ ಇದ್ದಾಗ ಇಲ್ಲಿ ಕಲ್ಲು ಹೊಡೆದು ನೇರಳೆ ಬಿಡಿಸಿ ನೇರಳೆ ತಿಂತಾ ಇದ್ವಿ. ಇದು ಗೊಂಬೆ ಮನೆ ಅಂತ. ನಾವು ಸ್ಟಾರ್ಟಿಂಗಲ್ಲಿ ಕೋಲಾಟ ಎಲ್ಲ ಉಪನ್ಯಾಸಗಳೆಲ್ಲ ಇಲ್ಲೇ ಕೇಳಿದ್ದು. ಥಿಯರಿ ಕ್ಲಾಸ್ ಒಂದಷ್ಟು ಇಲ್ಲೇ ಆಯಿತು. ಐಕಲ್ ಸರ್ ಕ್ಲಾಸ್ ಆಯಿತು. ಇದು ಗೊಂಬೆ ಮನೆ ಹೀಗಿದೆ. ಗೊಂಬೆ ಮನೆ ಆ ಕಡೆ ಕಾಡು. ಇಲ್ಲಿರೋ ಸೌದೆ ಇದೆಯಲ್ಲ,
ಯಾವಾಗ್ಲೂ ಈ ಸೌದೆಯಲ್ಲಿ ತಗೊಂಡೋಗಿ ನೀರು ಕಾಯಿಸ್ಕೊತಿದ್ವಿ. ನೋಡಿ, ಇದು ನಮ್ಮ ಬಾಯ್ಸ್ ಹಾಸ್ಟೆಲಿನ ಬಾತ್ರೂಮ್ಗಳು. ಇಲ್ಲಿ ಒಂದು ಚಂದದ ಅಂಡೆ ಹೊಲೆ ಇದೆ. ನಾನು ಇದ್ದಿದ್ದು ಪ್ರತಿದಿನ ಬಿಸಿನೀರು ಕಾಯಿಸಿ ಕಲರಿ ಕ್ಲಾಸ್ಗೆ ಹೋಗ್ತಾ ಇದ್ದೆ. ನಮ್ದು ಓಪನ್ ಆಯ್ತಾ? ನಾಳೆಯಿಂದ ಕ್ಲಾಸ್ ಶುರು ಅಂತೆ. ಸಂದೀಪ್ ಹೇಳ್ಕೊಟ್ಟಿದ್ದನ್ನ ನಾನು ನನಗೆ ಹೇಳ್ಕೊಟ್ಟಿದ್ದನ್ನ ಸಂದೀಪ ಕುತ್ಕೊಂಡು ಇಲ್ಟ್ರೆಸ್ ಮಾಡ್ತಾ ಇದ್ವಿ. ಇದು ನಮ್ಮ ಬಾಯ್ಸ್ ಹಾಸ್ಟ್ಲು, ಇದು ಬೊಂಬೆ ಮನೆ, ಇದು ಅಡ್ಮಿನಿಸ್ಟ್ರೇಷನ್ ಬ್ಲಾಕು. ಸೊ ಜನ ಇದ್ದಿದ್ರೆ ಚೆನ್ನಾಗಿರೋದು ಗುರು, ಸ್ಟೂಡೆಂಟ್ಸ್ ಇದ್ದಿದ್ರೆ ಒಳ್ಳೆ ಮಜಾ ಇರೋದು. ಇದು ನಮ್ಮ ಇಂಟಿಮೇಟ್ ಥಿಯೇಟರು, ನಮಗೆ ಕಲರಿ ಕ್ಲಾಸಸ್ಸು ಮತ್ತು ಮ್ಯೂಸಿಕ್ ಕ್ಲಾಸಸ್ಸು ಎಲ್ಲ ನಡೀತಾ ಇದ್ದಿದ್ದ ಜಾಗ ಇದೆ. ನಮಗೆ ಒಂಥರ ಬಹಳ ಸ್ಪೆಷಲ್ ಇದು. ಕತ್ತಲು ಎಷ್ಟು ಕಾಣುತ್ತೆ ಗೊತ್ತಿಲ್ಲ. ಲೈಬ್ರರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಹಿಂದಿನ ಕಡೆ ಇದು. ಅಯ್ಯೋ, ನೀರು ಫಿಲ್ಟರ್ ಗುರು, ಇಲ್ಲಿ ಇಲ್ಲಿ ಕ್ಲಾಸ್ ಬಿಡ್ತಾ ಇದ್ದಂಗೆ ಫಸ್ಟ್ ಓಡ್ ಬರ್ತಾ ಇದ್ದಿದ್ದಾಗ ಇಲ್ಲಿಗೆ ನಾವು ನೀರು ತುಂಬಿಸ್ಕೊಂಬಿಡ್ಬೇಕು, ನೀರು ತುಂಬಿಸ್ಕೊಂಡು ಆಮೇಲೆ ಹೋಗಬೇಕು. ಸೊ ಇಷ್ಟು ಪೂರ್ತಿ ನಿನಾಸಂ. ಸೊ ದಿಸ್ ಈಸ್ ಅವರ್ ನಿನಾಸಂ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿನಾಸಂದು. ಇನ್ನು ಮಿಕ್ಕಿದ್ದು ಕ್ಲಾಸಸ್ ಇರಲಿಲ್ಲ, ಕ್ಲಾಸಸ್ ಇದ್ದರೆ ಇವತ್ತು ಎಲ್ಲ ಮೇಸ್ಟ್ರುಗಳನ್ನ ಮಾತಾಡಿಸ್ಬೋದಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದು ಫ್ರೀ, ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರೈಬ್ ಫ್ರೀಯಾಗಿ ಮಾಡ್ಕೋಬೋದು, ಯಾವುದೇ ದುಡ್ಡಿಲ್ಲ. ನಿಮ್ಮ ಪ್ರೀತಿನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನೀವು ತೋರಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ಅಡ್ಕಸ್ ಬಿ ಸೈನಿಂಗ್ ಆಫ್ ಫ್ರಮ್ ನಿನಾಸಂ. ಹಾಯಾದ ಸಂಸಾರ ಬೇಡವೆಂದಾಳು, ಅವಳು ಹಾಲು ಕುಡಿಯುವ ಕನ್ನನ ಬಿಟ್ಟು ಓಡಿ ಹೋದಾಳು, ಅವಳು ಹಾಲು ಕುಡಿಯುವ ಕನ್ನನ ಬಿಟ್ಟು ಓಡಿ ಹೋದಾಳು. ಹಾಯಾದ ಸಂಸಾರ ಬೇಡವೆಂದಾಳು, ಅವಳು ಹಾಲು ಕುಡಿಯುವ ಕನ್ನನ ಬಿಟ್ಟು ಓಡಿ ಹೋದಾಳು, ಅವಳು ಹಾಲು ಕುಡಿಯುವ ಕನ್ನನ ಬಿಟ್ಟು ಓಡಿ ಹೋದಾಳು.